ಸನ್ಮಾನ್ಯ ಬೊಮ್ಮಯ್ಯವರು ಹಾಗೂ ನಮ್ಮ ಸಮುದಾಯದ ಸಚಿವರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಕೂಡ ಸೇರಿಕೊಂಡು ಈಡಿಗ ಬಿಲ್ಲವ ಸಮುದಾಯವನ್ನೇ ದಾರಿ ತಪ್ಪಿಸ್ತಕ್ಕಂಥದ್ದು ನಾವು ಸುಮಾರು ಐನೂರು ಕೋಟಿ ರೂಪಾಯಿಯನ್ನೇ ಘೋಷಣೆ ಮಾಡಿ ನಿಗಮ ಮಂಡಳಿಯನ್ನೇ ಘೋಷಣೆ ಮಾಡಿ ಅಂತ ನಾವು ಕೇಳಿದ್ದೀವಿ ಆದರೆ ಮುಖ್ಯಮಂತ್ರಿಗಳು ಹಾಗೂ ಸುನೀಲ್ ಕುಮಾರ್ ಅವರು ಷಡ್ಯಂತರ ಮಾಡಿಕೊಂಡು ಮೊನ್ನೆ ಬ್ಯಾಂಗ್ಳೂರಲ್ಲಿ ಕಳೆದ ಐದು ದಿನ ಹಿಂದೆ ಈಡಿಗ ಸಮುದಾಯದ ಕಾರ್ಯಕ್ರಮಕ್ಕೆ ಹೋಗಿ ಐದು ಕೋಟಿ ರೂಪಾಯಿಯನ್ನು ಕೊಡ್ತೀವಿ ಸಮುದಾಯ ಭವನನ ಕೊಡ್ತೀವಿ ಅಂತ ಹೇಳಿದರು ಅದರ ಜೊತೆ ಏನು ಹೇಳಿದರೆ ಪುನೀತ್ ರಾಜ್ಕುಮಾರ್ ಅವರದ್ದು ಸ್ಫೂರ್ತಿ ದಿನವಂತ ಹೇಳಿ ಮಾಡುತ್ತೀವಿ ಅಂತ ಘೋಷಣೆ ಮಾಡಿದರು ಮತ್ತು ನಿಗಮವನ್ನೇ ಘೋಷಣೆ ಮಾಡೋಕ್ಕಾಗಲ್ಲ ಅಂತ ಕೂಡ ಮಾತು ಕೂಡ ಮುಖ್ಯಮಂತ್ರಿ ಅಲ್ಲಿ ಹೇಳಿರತಕ್ಕಂಥದ್ದು ಇದು ಈಡಿಗ ಬಿಲ್ಲವ ಸಮುದಾಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ವಂಚನೆ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಹಾಗೂ ಮಾನ್ಯ ಸುನಿಲ್ ಕುಮಾರ್ ಅವರು ಸೇರಿಕೊಂಡು ಹಾಗಾಗಿ ನಾವು ಹೇಳತಕ್ಕಂಥದ್ದೇನು ಹದಿನಾಲ್ಕು ಜಾತಿಗೆ ಈಗಾಗಲೇ ಕರ್ನಾಟಕದಲ್ಲಿ ನಿಗಮ ಮಂಡಳಿ ಘೋಷಣೆ ಮಾಡಿದ್ದೀವಿ ಮುಖ್ಯಮಂತ್ರಿಗೆ ತಾಕತ್ತು ದಮ್ಮು ಇದೆ ಅಂದರೆ ಈ ಈ ನಿಗಮ ಮಂಡಳಿ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತೀರಾ ಕೊಡಿ ಇತ್ತೀಚೆಗೆ ಒಂದು ತಿಂಗಳ ಒಳಗಡೆ ಆ ಮರಾಠ ಸಮಾಜಕ್ಕೂ ಕೂಡ ನೂರು ಕೋಟಿ ರೂಪಾಯಿಯನ್ನು ಕೊಟ್ಟು ನಿಗಮವನ್ನೇ ಘೋಷಣೆ ಮಾಡಿದ್ದಾರೆ ಎಷ್ಟು ಹಂಡ್ರೆಡ್ ಸಿಆರ್ ಕೊಟ್ಟು ಮಾಡಿದ್ದಾರೆ ಒಂದು ತಿಂಗಳ ಒಳಗಡೆ ಆದರೆ ಇಡೀಗ ಸಮುದಾಯಕ್ಕೂ ಬಿಲ್ಲವ ಸಮುದಾಯಕ್ಕೂ ಯಾಕೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನೇ ಇದು ಮಾಡಬೇಕಾಗುತ್ತೆ ಇದರಲ್ಲಿ ಸಚಿವ ಸುನಿಲ್ ಕುಮಾರ್ ಸಮುದಾಯವನ್ನೇ ಸಂಪೂರ್ಣವಾಗಿ ದಾರೆ ತಪ್ಪಿಸ್ತಕ್ಕಂಥದ್ದು ಸಚಿವ ಸುನಿಲ್ ಕುಮಾರ್ ಅವರು ಇವತ್ತು ಮೊನ್ನೆ ಬೆಂಗಳೂರು ಆಗಿರುವ ಕಾರ್ಯಕ್ರಮಕ್ಕೆ ಉಮಾನಾದ ಕೋಟೆಯನ್ನು ಹೋಗಿರಲಿಲ್ಲ ಆಮೇಲೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೋಗಿರಲಿಲ್ಲ ನಮ್ಮ ಸಮುದಾಯದ ಶಾಸಕರುಗಳು ಯಾರೂ ಹೋಗಿರಲಿಲ್ಲ ಆಲಪ್ಪ ಒಬ್ಬರೇ ಹೋಗಿದ್ದಾರೆ ಹಾಗಾಗಿ ಸುನಿಲ್ ಕುಮಾರ್ ಅವರ ಸ್ವಾರ್ಥದಕ್ಕೋಸ್ಕರ ಅವರ ರಾಜಕೀಯ ಲಾಭಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಈ ಸಮುದಾಯವನ್ನೇ ಬಿಲ್ಲವ ಸಮುದಾಯದನ್ನೇ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನೇ ಕೂಡ ಮಾಡತಕ್ಕಂಥದ್ದು ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಕಾಂಪ್ರಿಮೆನ್ಸ್ ಸಿಗಿಲ್ಲ ನಾನು ಈಗಾಗಲೇ ಮಂಗಳೂರು ಜಿಲ್ಲೆಯಿಂದ ಮತ್ತೆ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀನಿ ಬಿಲ್ಲವ ಸಮುದಾಯದ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟು ಸಮುದಾಯವನ್ನೇ ಜಾಗ್ರತೆ ಮಾಡಿ ಮುಂದೆ ಬರುವ ವಿಧಾನಸಭಾ ಚುನಾವಣೆಗೆ ತಕ್ಕ ಪಾಠವನ್ನೇ ಈ ರಾಜಕೀಯ ಪಕ್ಷಕ್ಕೂ ಈ ಸರ್ಕಾರಕ್ಕೂ ಕಲಿಸ್ತೀವಿ ಅಂತಕ್ಕಂಥದ್ದು ಅನುಮಾನವನ್ನೇ ಇಲ್ಲ ಎಂಟು ವಿಧಾನಸಭೆ ಇದೆ ಮಂಗಳೂರಲ್ಲಿ ಆ ಎಂಟು ವಿಧಾನಸಭೆಯಲ್ಲಿ ನಮ್ಮ ಸಮುದಾಯವನ್ನೇ ಜಾಸ್ತಿ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಮತಗಳಿರೋದು ನಮ್ಮ ಬಿಲ್ಲವ ಸಮುದಾಯದು ಆದರೆ ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿಯವರು ಒಂದೊಂದು ಸೀಟು ಕೊಡ್ತಾರೆ ಆದರೆ ಸಾಧ್ಯ ಆಗೋದಿಲ್ಲ ಈ ಬರತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಮುದಾಯವನ್ನೇ ರಾಜಕೀಯ ಜಾಗ್ರತೆಗೊಳಿಸುವ ಕೆಲಸ ನಾವು ಮಾಡುತ್ತೇವೆ ಮಿನಿಮಮ್ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಪಕ್ಷ ಬಿಲ್ಲವ ಸಮುದಾಯವನ್ನು ಗುರುತಿಸಿ ಮೂರು ಮೂರು ಸೀಟು ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒತ್ತಾಯ ಇದೆ ಮತ್ತು ಮಾನ್ಯ ನಳಿಲ್ ಅವರು ಅವ್ರಿಗೂ ಕೂಡ ಹೇಳತಕ್ಕಂಥ ಒಂದೇ ತಾವು ರಾಜ್ಯ ಅಧ್ಯಕ್ಷರಾಗಿದ್ದೀರಿ ತಮಗೆ ಹೇಳತಕ್ಕಂಥದ್ದೇನೆ ತಮ್ಮ ಜೊತೆ ಸಾಕಷ್ಟು ಸಹ ನಾನು ಇದು ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ಐದು ಲಕ್ಷ ಮೂವತ್ತೈದು ಸಾವಿರ ಮತಗಳು ಎಂ ಪಿ ಕ್ಷೇತ್ರದಲ್ಲಿ ಬಿಲ್ಲವ ಸಮುದಾಯದ ಇದೆ ಇದು ತಮ್ಮ ಗಮನಕ್ಕಿರಲಿ ಬಿಲ್ಲವ ಸಮುದಾಯವನ್ನೇ ರಾಜಕೀಯವಾಗಿ ಉಪಯೋಗಿಸಿ ಈ ರೀತಿಯಲ್ಲಿ ಏನು ಮಾಡತಕ್ಕಂಥದ್ದು ಇದೆಯಲ್ಲ ನಾವು വൈസില്ല